इन राष्ट्रपति चुनाव के विपक्ष शक्ति प्रदर्शन राष्ट्रपति चुनाव हिन्ले प्रादेशिक पक्ष नायक सभ्य करवत ममता बनर्जी नेतृत्व में नड़ीव सभे पश्चिम बंगा सीएं ममता बनर्जी नेतृत्व में सभे नड़ीये देहलिया कॉन्स्टिट्यूशनल क्लब नड़ीव सभे मध्यान मूर् गंटे नड़ीव महत्व मीटिंग मीटिंग ऐन अवंत का नोड़े इन सभ्यली सीपीआई आगेबू टीएमसी एपी तेलुगु देशम टीआरएस जेडीएस अकाली दल सेरी 22 पक्ष नायक भागी साध्यते हैं शरद पवार चंद्रशेखर राव केजरीवाल भागी राज्यदिंद जेडीएस इब्बरु वरिष्ठरिगे आह्वान बंदिदे जेडीएस वरिष्ठ एचडीडी सीएम माजी सीएम एचडीके आह्वान बंदिदेयंते हीगागी देहलिगे तेरळतार उभय नायकरु इवरु कूड सभेयल्लि भागियागतार इन्नु राष्ट्रपति चुनावणेगे क्यांडिडेट इळिसुवंत बग्गे चर्चे आगुवंत साध्यते इदे इदे वेळे तृतीय रंग रचनेय बग्गेयू कूड मातुकते नडेयुवंत साध्यते इदे साकष्टु बारी जेडीएस न जोते मातनाडिदरे हिंदेयू कूड केसीआर आगमन आगित्तु आगलू कूड ई तृतीय रंगद रचनेय बग्गे मातनाडिदरु जोतेगे ममता बनर्जी साकष्टु बारी भेटियन्न कोट्टु ई तृतीय रंगवन्न नावु रचने माडबेकु अंद्रे बीजेपी मत्तु कांग्रेस एतर ಒಂದು ತೃತೀಯ ರಂಗ ಅಥವಾ ಥರ್ಡ್ ಫ್ರಂಟ್ ಅನ್ನು ರಚನೆ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದರು ಆದರೆ ಇಲ್ಲಿ ಏನಾಗುತ್ತೆ ಅಂದ್ರೆ ರಾಷ್ಟ್ರಪತಿ ಚುನಾವಣೆಗೆ ವಿಪಕ್ಷಗಳ ಶಕ್ತಿ ಪ್ರದರ್ಶನ ಅಂದ್ರೆ ಯಾರು ಕಾಂಗ್ರೆಸ್ ಅನ್ನು ಸೇರ್ಪಡೆಗೊಂಡಂತೆ ಶಕ್ತಿ ಪ್ರದರ್ಶನವೋ ಅಥವಾ ಕಾಂಗ್ರೆಸ್ ಅನ್ನು ಬಿಟ್ಟು ಶಕ್ತಿ ಪ್ರದರ್ಶನ ಮಾಡ್ತಾರೋ ಗೊತ್ತಿಲ್ಲ ಇನ್ನೊಂದು ಕಡೆ ಸರ್ಕಾರ ಹೇಳ್ತಾ ಇದೆ ಕೇಂದ್ರ ಸರ್ಕಾರ ಈಗಾಗಲೇ ರಾಜನಾಥ್ ಸಿಂಗ್ ಹಾಗೂ ಜೆಪಿ ನಡ್ಡಾ ಅವರ ಒಂದು ಕಮಿಟಿ ರಚನೆ ಮಾಡಿದೆ ಈ ಬಾರಿ ರಾಷ್ಟ್ರಪತಿ ಚುನಾವಣೆಗೆ ಒಮ್ಮತದಿಂದ ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋಣ ವಿಪಕ್ಷಗಳೇ ಆಗಿರಲಿ ಸ್ವಪಕ್ಷದಿಂದಲೇ ಆಗಿರಲಿ ಎಲ್ಲರಿಗೂ ಒಮ್ಮತವನ್ನು ಆಗುವ ರೀತಿಯಲ್ಲಿ ಒಬ್ಬ ಅಭ್ಯರ್ಥಿಯನ್ನು ಕಣಕ್ಕಿಳಿಸೋಣ ಇಲ್ಲಿ ವಿರೋಧಾಭಾಸ ಬೇಡ ಅಂತ ಹೇಳಿ ಅವರು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ಆದರೆ ಏನಾಗುತ್ತೆ ಅಂತ ಹೇಳಿ ಕಾದು ನೋಡಬೇಕಾಗಿದೆ ರಾಷ್ಟ್ರಪತಿ ಚುನಾವಣೆ ಹಿನ್ನೆಲೆಯಲ್ಲಿ ಪ್ರಾದೇಶಿಕ ಪಕ್ಷಗಳ ನಾಯಕರ ಸಭೆ ಇವತ್ತು ಕರೆಯಲಾಗಿದೆ ಇನ್ನು ಮಮತಾ ಬ್ಯಾನರ್ಜಿ ನೇತೃತ್ವದಲ್ಲಿ ನಡೆಯಿರುವಂತ ಸಭೆ ಈ ಸಭೆಗೆ ಯಾರೆಲ್ಲ ಬರ್ತಾರೆ ಯಾರೆಲ್ಲ ಆಗಮನ ಆಗುತ್ತೆ ಅದು ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ಈ ಹಿಂದೆ ಕಾಂಗ್ರೆಸ್ನ ವಿರುದ್ಧವಾಗಿ ಸಾಕಷ್ಟು ಬಾರಿ ಮಮತಾ ಬ್ಯಾನರ್ಜಿ ಅವರು ಕೂಡ ಕಿಡಿಕಾರಿದ್ರು ಯುಪಿಎ ಅನ್ನುವಂತದ್ದು ಉಳಿದಿಲ್ಲ ಯುಪಿಎಗೆ ಕಾಂಗ್ರೆಸ್ನ ಅಗತ್ಯತೆ ಇಲ್ಲ ಅಂತ ಹೇಳಿ ಕೂಡ ಅವರು ಹೇಳಿದ್ರು ಹಾಗಾಗಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಬರ್ತಾರೋ ಈ ಸಭೆಯಲ್ಲಿ ಭಾಗಿಯಾಗ್ತಾರೋ ಗೊತ್ತಿಲ್ಲ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಎಸ್ ಶಿವಕುಮಾರ್ ರಾಷ್ಟ್ರಪತಿ ಚುನಾವಣೆ ಬರ್ತಾ ಇದೆ ಈ ಚುನಾವಣೆಗೆ ವಿಪಕ್ಷಗಳೆಲ್ಲವೂ ಕೂಡ ಒಗ್ಗಟ್ಟಾಗ್ತೀವಿ ಅಂತ ಹೇಳಿ ಇವತ್ತು ಸಭೆಯನ್ನು ಕರೆದಿರುವಂತದ್ದು ಆದರೆ ಬಹಳ ಇಂಪಾರ್ಟೆಂಟ್ ಆಗಿರುವಂತ ಈ ಸಭೆಯಲ್ಲಿ ಯಾರು ಭಾಗಿಯಾಗ್ತಾರೆ ಅಂತ ಹೇಳಿ ಕಾಂಗ್ರೆಸ್ನ ವಿರುದ್ಧವಾಗಿ ಪದೇ ಪದೇ ಮಮತಾ ಬ್ಯಾನರ್ಜಿ ಅವರು ಕಿಡಿಕಾರ್ತಾನೆ ಇರ್ತಾರೆ ಯುಪಿ ಅನ್ನುವಂತದ್ದಿಲ್ಲ ಕಾಂಗ್ರೆಸ್ನ ನೇತೃತ್ವ ಬೇಡ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹಾಗಾಗಿ ಇವತ್ತಿನ ಸಭೆಯಲ್ಲಿ ಕಾಂಗ್ರೆಸ್ ಭಾಗಿಯಾಗುತ್ತಾ ಅಂತ ಜುಲೈ 24ಕ್ಕೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ಅಧಿಕಾರ ಮುಕ್ತಾಯವಾಗ್ತಾ ಇದೆ ಹಾಗಾಗಿ ಚುನಾವಣೆ ನಡೆಯಬೇಕಾಗುತ್ತೆ 14 ರಂದು ನಡೆಯತಾ ಇದೆ ಈ ಒಂದು ಹಿನ್ನೆಲೆಯಲ್ಲಿ ಈಗ ರಾಷ್ಟ್ರಪತಿ ಚುನಾವಣಾ ಅಭ್ಯರ್ಥಿಗಳ ಆಯ್ಕೆ ಕೂಡ ಈಗ ನಡೆಯತಾ ಇದೆ ಶುರುವಾಗಿದೆ ಇವತ್ತು ದೆಹಲಿಯಲ್ಲಿ ಪ್ರಾದೇಶಿಕ ಪಕ್ಷಗಳು ಟಿಎಂಸಿ ಜೆಡಿಎಸ್ ಎಪಿ ತೆಲುಗು ದೇಶಂ ಸೇರಿದಂತೆ ಹಲವು ಪಕ್ಷಗಳು 22ಕ್ಕೂ ಹೆಚ್ಚು ಪ್ರಾದೇಶಿಕ ಪಕ್ಷಗಳ ನಾಯಕರು ಇವತ್ತು ದೆಹಲಿಯಲ್ಲಿ ಸೇರ್ತಾ ಇದ್ದಾರೆ ಎಲ್ಲರನ್ನೂ ಕೂಡ ಮಮತಾ ಬ್ಯಾನರ್ಜಿ ಅವರು ಲೀಡ್ ಮಾಡ್ತಾ ಇದ್ದಾರೆ ಎಲ್ಲ ನಾಯಕರಿಗೂ ಕೂಡ ಆಹ್ವಾನವನ್ನ ಕಳಿಸಿದ್ದಾರೆ ದೆಹಲಿಯ ಸಭೆಗೆ ನೀವು ಬರಬೇಕು ಸಭೆಯಲ್ಲಿ ಗಂಭೀರವಾದಂತ ವಿಚಾರಗಳ ಬಗ್ಗೆ ನಾವು ಚರ್ಚೆಯನ್ನ ಮಾಡಬೇಕಾಗಿದೆ ಇವತ್ತು ದೇಶವನ್ನ ಉಳಿಸುವಂತ ನಿಟ್ಟಿನಲ್ಲಿ ಅನ್ನುವಂತ ಕರೆಯನ್ನ ಮಾಡಿದ್ದಾರೆ ಹಾಗಾಗಿ ಇವತ್ತು ಮಧ್ಯಾಹ್ನ 3 ಗಂಟೆಗೆ ದೆಹಲಿಯ ಕಾನ್ಸ್ಟಿಟ್ಯೂಷನ್ ಕ್ಲಬ್ ನಲ್ಲಿ ಈ ಒಂದು ಪ್ರಾದೇಶಿಕ ಪಕ್ಷಗಳ ನಾಯಕರ ಸಭೆ ನಡೆಯತಾ ಇದೆ ರಾಜ್ಯದಿಂದಲೂ ಕೂಡ ಜೆಡಿಎಸ್ ಇಬ್ಬರು ನಾಯಕರಿಗೆ ಇನ್ವೈಟ್ ಅನ್ನು ಮಾಡಲಾಗಿದೆ ಯಾಕಂದ್ರೆ ಬೇರೆ ಎಲ್ಲಾ ಪಾರ್ಟಿಗಳ ಒಬ್ಬೊಬ್ಬ ನಾಯಕರು ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಜೆಡಿಎಸ್ ಪಕ್ಷದಿಂದ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಇವತ್ತಿನ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಈಗಾಗಲೇ ದೆಹಲಿಗೆ ಹೇಳ್ತಾ ಇದ್ದಾರೆ ಇಬ್ಬರು ನಾಯಕರು ಕೂಡ ಮಧ್ಯಾಹ್ನ ಸಭೆಯಲ್ಲಿ ಭಾಗಿಯಾಗೋದಕ್ಕೆ ಒಂದು ಕಡೆ ಈ ಚುನಾವಣೆಯಲ್ಲಿ ಯಾಕಂದ್ರೆ ಎನ್ಡಿಎ ಮೈತ್ರಿಕೂಟ ಕೂಡ ಈಗ ರಾಷ್ಟ್ರಪತಿ ಅಭ್ಯರ್ಥಿಯನ್ನ ಇನ್ನು ಕುತೂಹಲ ಇಟ್ಟು ಮೂಡಿಸ್ತಾ ಇದೆ ಯಾಕಂದ್ರೆ ಇನ್ನು ಅಭ್ಯರ್ಥಿ ಯಾರು ಅನ್ನುವಂಥದ್ದನ್ನ ಅಧಿಕೃತವಾಗಿ ಫೈನಲ್ ಮಾಡಿಲ್ಲ ಹಾಗಾಗಿ ಪ್ರಾದೇಶಿಕ ಪಕ್ಷಗಳು ಎಲ್ಲರೂ ಕೂಡ ನಾವು ಒಟ್ಟಾಗಿ ಒಮ್ಮತದಿಂದ ಒಬ್ಬ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು ರಾಷ್ಟ್ರಪತಿ ಚುನಾವಣೆಯಲ್ಲಿ ಅವರೇ ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗ್ತಾ ಇದೆ ಸೊ ಹಾಗಾಗಿ ಈಗಾಗಲೇ ಪ್ರಾದೇಶಿಕ ಪಕ್ಷಗಳು ಏನು ತೃತೀಯ ರಂಗವನ್ನ ಚಾಲನೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರನ್ನ ರಾಷ್ಟ್ರಪತಿ ಚುನಾವಣೆಯಲ್ಲಿ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸುವ ಬಗ್ಗೆ ಕೂಡ ಈಗಾಗಲೇ ಚಿಂತನೆಗಳು ನಡೆದಿವೆ ಅನ್ನುವಂತ ಮಾಹಿತಿಗಳು ಕೇಳಿ ಬರ್ತಾ ಇದೆ ಯಾಕಂದ್ರೆ ಎನ್ಸಿಪಿಯ ಶರದ್ ಪವಾರ್ ಕೂಡ ಇದ್ದಾರೆ
माजी स्पीकर मीरा कुमारी कूड़ा माजी प्रधानी देवेगौड़ हेसू कूड़ा इवत्तिन मूरु गंटे नडेयुवंत सभेयल्लि याकंद्रे एल्लरू कूड टीआर चंद्रशेखर अवरु सीएम भागियागता इद्दारे अरविंद केजरीवाल कूड इर्ता इद्दारे एल्लरू कूड हिरिय नायकरु ई सभेयल्लि भागियागता इरोदरिंद ಒಮ್ಮತದ ಅಭ್ಯರ್ಥಿಯನ್ನ ಆಯ್ಕೆ ಮಾಡುವಂತ ಒಂದು ಸಾಧ್ಯತೆಗಳಿದೆ ಬಹುತೇಕವಾಗಿ ದೇವೇಗೌಡರನ್ನ ನಿಲ್ಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಚಿಂತನೆಗಳು ನಡೆದಿವೆ ಅನ್ನುವಂತದ್ದು ಯಾಕಂದ್ರೆ ದೇವೇಗೌಡರನ್ನ ಅಭ್ಯರ್ಥಿಯನ್ನಾಗಿ ನಾವು ಕಣಕ್ಕಿಳಿಸಿದ್ದೆ ಆದರೆ ಬಿಜೆಪಿ ಪಕ್ಷ ಕೂಡ ತಟಸ್ಥವಾಗುತ್ತೆ ಅಂದ್ರೆ ದೇವೇಗೌಡರನ್ನ ಬೆಂಬಲಿಸಬೇಕಾಗುತ್ತೆ ಅನ್ನುವಂತ ಲೆಕ್ಕಾಚಾರ ಈ ಪ್ರಾದೇಶಿಕ ಪಕ್ಷಗಳ ನಾಯಕರಲ್ಲಿದೆ ಹಾಗಾಗಿ ಶಿವಕುಮಾರ್ ಈಗ ದೇವೇಗೌಡರ ಹೆಸರು ಹೇಳಿದಾಗ ನನಗೂ ಕೂಡ ನೆನಪಾಯಿತು ಒಂದು ಕಡೆ ಕೇಂದ್ರ ಸರ್ಕಾರವು ಈಗ ಒಂದು ಡಿಸೈಡ್ ಮಾಡಿದೆ ಏನಂತ ಹೇಳಿದ್ರೆ ಎನ್ಡಿಎ ಮೈತ್ರಿಕೂಟ ಅದರ ಜೊತೆ ಜೊತೆಗೆ ವಿಪಕ್ಷಗಳಿಗೂ ಒಮ್ಮತ ಆಗುವಂತ ಒಬ್ಬ ಅಭ್ಯರ್ಥಿಯನ್ನು ನೇಮಕ ಮಾಡೋದಕ್ಕೆ ಈಗಾಗಲೇ ರಾಜನಾಥ್ ಸಿಂಗ್ ಹಾಗೂ ನಡ್ಡಾ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದೆ ಅಂತ ಹೇಳಿ ಹಾಗಾಗಿ ಎಲ್ಲೊಂದು ಕಡೆ ದೇವೇಗೌಡರ ಹೆಸರು ಕೂಡ ಮುನ್ನೆಲೆಗೆ ಬರುವಂತ ಚಾನ್ಸಸ್ ಹೆಚ್ಚಿದೆ ಅಂತ ಖಂಡಿತ ಖಂಡಿತ ಮಾಡ್ತೇವೆ ಯಾಕಂದ್ರೆ ದೇವೇಗೌಡರನ್ನ ಈಗ ಪ್ರಾದೇಶಿಕ ಪಕ್ಷಗಳ ನಾಯಕರ ಚಿಂತನೆ ಇರುವಂತದ್ದು ದೇವೇಗೌಡರನ್ನ ಸ್ಥಾನಕ್ಕೆ ನಿಲ್ಲಿಸಿದ್ದೆ ಆದ್ರೆ ಯಾಕಂದ್ರೆ ಹಿರಿಯರು ವಯಸ್ಸಾಗಿದೆ ಜೊತೆಗೆ ಎಲ್ಲರೂ ಕೂಡ ಸಂಭಾಳಿಸಿಕೊಂಡು ಹೋಗುವಂತಹ ನಾಯಕತ್ವದ ಗುಣ ದೇವೇಗೌಡರಲ್ಲಿದೆ ಬಿಜೆಪಿ ನಾಯಕರು ಕೂಡ ಅವರನ್ನ ಒಪ್ಪಿಕೊಳ್ಳುತ್ತಾರೆ ವಿರೋಧ ಮಾಡೋದಿಲ್ಲ ಅನ್ನುವಂತ ಲೆಕ್ಕಾಚಾರ ಪ್ರಾದೇಶಿಕ ಪಕ್ಷಗಳ ನಾಯಕರಲ್ಲಿದೆ ಸೋ ಹಾಗಾಗಿ ದೇವೇಗೌಡರನ್ನ ನಮ್ಮ ಸಭೆಯಿಂದ ಇವತ್ತು ಆಯ್ಕೆ ಮಾಡುವಂತ ಒಂದು ಹಿನ್ನೆಲೆಯಲ್ಲಿ ಈ ಸಭೆಯಲ್ಲಿ ಚರ್ಚೆ ಆಗುತ್ತೆ ಅನ್ನುವಂಥದ್ದು ಕೂಡ ಈಗಾಗಲೇ ಕೇಳಿ ಬರ್ತಾ ಇದೆ ಹಾಗಾಗಿ ಸಾಕಷ್ಟು ಕುತೂಹಲವನ್ನು ಕೊಡ್ತಾ ಇದೆ ಯಾಕಂದ್ರೆ ರಾಜ್ಯದಿಂದ ಈಗಾಗಲೇ ಪ್ರಧಾನಿಯಾದಂತ ಅವರು ದೇವೇಗೌಡರು ಆ ಹೆಸರು ಕೂಡ ಇದೆ ಇದರ ಜೊತೆಗೆ ರಾಷ್ಟ್ರಪತಿ ಸ್ಥಾನಕ್ಕೂ ಕೂಡ ಅವರು ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದೆ ಆದರೆ ಅದು ಮತ್ತಷ್ಟು ರಾಜ್ಯಕ್ಕೆ ಹೆಚ್ಚಿನ ಒಂದು ಮಹತ್ವವನ್ನು ತಂದುಕೊಡುತ್ತೆ ಕರ್ನಾಟಕ ಮತ್ತಷ್ಟು ಗುರುತಿಸಿಕೊಳ್ಳುತ್ತೆ ಇವತ್ತೆ ಆ ನಿಟ್ಟಿನಲ್ಲಿ ಇವತ್ತಿನ ಮೂರು ಗಂಟೆ ಸಭೆ ಯಾಕೆಂದ್ರೆ ಇದು ಕೇವಲ ರಾಷ್ಟ್ರಪತಿ ಚುನಾವಣಾ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಂತ ನಿಟ್ಟಿನಲ್ಲಿ ನಡೀತಾ ಇರುವಂತ ಸಭೆಯಲ್ಲ ಈ ಮೂಲಕ ದೇಶದಲ್ಲಿ ತೃತೀಯ ರಂಗ ಅಂದ್ರೆ ಥರ್ಡ್ ಫ್ರಂಟ್ ಅನ್ನ ಮತ್ತೊಮ್ಮೆ ಕಟ್ಟುವಂತ ಬೇರೆ ಹೆಸರಿನಲ್ಲಿ ಥರ್ಡ್ ಫ್ರಂಟ್ ಅನ್ನ ಹುಟ್ಟು ಹಾಕುವಂತ ನಿಟ್ಟಿನಲ್ಲೂ ಕೂಡ ಇವತ್ತಿನ ಸಭೆಯಲ್ಲಿ ಗಂಭೀರವಾಗಿ ಚರ್ಚೆಯಾಗುತ್ತೆ ಯಾಕಂದ್ರೆ 24ಕ್ಕೆ ಚುನಾವಣೆ ಬರ್ತಾ ಇರೋದ್ರಿಂದ ಒಂದೂವರೆ ವರ್ಷ ಸಮಯ ಸಿಗುತ್ತೆ ಹಾಗಾಗಿ ನಾವು ಅಷ್ಟರೊಳಗೆ ಮತ್ತೊಂದು ಸದೃಢವಾದಂತ ಒಂದು ರಂಗವನ್ನ ನಾವು ರಚನೆ ಮಾಡಬೇಕು ಆ ಮೂಲಕ ಬಿಜೆಪಿಯನ್ನ ಎದುರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಒಂದು ಕಡೆ ನಾಯಕರು ಸಾಕಷ್ಟು ಪ್ರಾದೇಶಿಕ ಪಕ್ಷಗಳ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ ಅವರ ಜೊತೆ ಸಮಾಲೋಚನೆಯನ್ನು ಮಾಡ್ತಾ ಇದ್ದಾರೆ ಎಲ್ಲರನ್ನೂ ಕೂಡ ಒಂದೇ ವೇದಿಕೆಯಲ್ಲಿ ಕರೆ ತರುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇತ್ತೀಚೆಗಷ್ಟೇ ಮಾಜಿ ಪ್ರಧಾನಿಗಳನ್ನ ತೆಲಂಗಾಣ ಸಿಎಂ ಚಂದ್ರಶೇಖರ್ ರಾವ್ ಕೂಡ ಭೇಟಿ ಮಾಡಿದ್ರು ಅವ್ರ ಜೊತೆ ಸುದೀರ್ಘವಾಗಿ ಮಾತುಕತೆಯನ್ನು ನಡೆಸಿದ್ರು ಅರವಿಂದ್ ಕೇಜ್ರಿವಾಲ್ ಅವರ ಜೊತೆ ನಡೆಸಿದ್ರು ಪಂಜಾಬ್ ಸಿಎಂ ಜೊತೆ ಭೇಟಿಯನ್ನ ಮಾಡಿ ಚರ್ಚೆಯನ್ನ ಮಾಡಿದ್ರು ತಮಿಳುನಾಡು ಸಿಎಂ ಸ್ಟಾಲಿನ್ ಅವರ ಜೊತೆ ಕೂಡ ಚಂದ್ರಶೇಖರ್ ರಾವ್ ಅವರು ಮಾತುಕತೆಯನ್ನ ಮಾಡಿದ್ರು ಓಕೆ ಥ್ಯಾಂಕ್ ಯು ಶಿವಕುಮಾರ್.